ಓಂ ಶಾಂತಿ. ಇಂದು ನವರಾತ್ರಿಯ ಒಂಬತ್ತನೇ ದಿನ. ದುರ್ಗಾದೇವಿಯ ಒಂಬತ್ತನೇ ಸ್ವರೂಪ ಸಿದ್ಧಿದಾತ್ರಿ ರೂಪದಲ್ಲಿ ಪೂಜೆ ನಡೆಯುತ್ತೆ. ಭಕ್ತಿ ಮಾರ್ಗದಲ್ಲಿ ಗಾಯನ ಇದೆ. ಸಿದ್ಧಿದಾತ್ರಿಯ ಪೂಜೆಯನ್ನ ಮಾಡುವುದರಿಂದ ಭಕ್ತರಿಗೆ ತನ್ನ ಎಲ್ಲಾ ಕಷ್ಟಗಳು ನಿವಾರಣೆ ಆಗ್ಬಿಡುತ್ತೆ. ಮತ್ತು ಸಿದ್ಧಿದಾತ್ರಿಯ ವಿಧಿಪೂರ್ವಕವಾಗಿ ಪೂಜೆ ಮಾಡುವುದರಿಂದ ಸರ್ವ ಸಿದ್ಧಿಗಳು ಪ್ರಾಪ್ತಿ ಆಗುತ್ತೆ. ಇದರ ಆಧ್ಯಾತ್ಮಿಕ ಅರ್ಥ ಆಗಿದೆ, ಸಿದ್ಧಿ ಸ್ವರೂಪ ಆಗ್ಬೇಕು ಅಂತಂದ್ರೆ ಅಷ್ಟ ಶಕ್ತಿಗಳನ್ನ ಪ್ರಾಪ್ತಿ ಮಾಡಿಕೋಬೇಕಾಗುತ್ತೆ. ಈ 8 ದಿನಗಳಲ್ಲಿ ಪಡೆದಿರುವಂತಹ ಶಕ್ತಿಗಳು ಮತ್ತು ವರದಾನಗಳ ಸಂಪೂರ್ಣ ಸ್ವರೂಪವೇ ಸಿದ್ಧಿ ಸ್ವರೂಪ ಆಗಿದೆ. ಆದ್ದರಿಂದ ಸಿದ್ಧಿದಾತ್ರಿಯ ಹೆಸರನ್ನ ಹೇಳ್ತಾರೆ. ತಮ್ಮನ್ನ ಆತ್ಮ ಅಂತ ತಿಳಿದು ಪರಮಾತ್ಮನ ಜೊತೆಯಲ್ಲಿ ಸಂಬಂಧ ಇಡೋದ್ರಿಂದ ಶಿವ ಶಕ್ತಿಯ ಕಂಬೈನ್ಡ್ ಸ್ವರೂಪದ ಅನುಭವ ಆಗುತ್ತದೆ. ಇದಕ್ಕೆ ಇದರ ಒಂದು ಜ್ಞಾಪಕಾರ್ಥ, ನೆನಪಾರ್ಥ ಭಕ್ತಿ ಮಾರ್ಗದಲ್ಲಿ ಅರ್ಧ ನಾರೀಶ್ವರ ತೋರಿಸಲಾಗಿದೆ. ಸೊ ಬನ್ನಿ, ಶಿವ ಮತ್ತು ಶಕ್ತಿ ಸ್ವರೂಪದ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಆಸುರಿ ಗುಣಗಳನ್ನ, ಆಸುರಿ ಸಂಸ್ಕಾರಗಳನ್ನ ಸಮಾಪ್ತಿ ಮಾಡಿ ಸತ್ಯ ಸತ್ಯವಾದಂತಹ ವಿಜಯದಶಮಿಯನ್ನ ಆಚರಿಸೋಣ. ಇಡೀ ವಿಶ್ವಕ್ಕೆ ಪಂಚವಿಕಾರಗಳಿಂದ ದೂರ ಮಾಡೋಣ. ಓಂ ಶಾಂತಿ.